ಜೆಡಿಎಸ್ ಯಾವುದೇ ಕೆಲಸ ಕಾರ್ಯ ಆಗಿಲ್ಲ, ಬಡವರಿಗೆ ಒಂದು ಓಲ್ಡ್ ಪೆನ್ಷನ್ ಇಲ್ಲ, ಇವರೇನಿದ್ರು ಬರ್ತಾರೆ, ಹಂಗೂ ಜೆಡಿಎಸ್ ಎರಡು ಮುಖ್ಯಸಲ್ಲಿ ಗೆದ್ದಿದೆ, ಇಲ್ಲಿ ಏನು ಕೆಲಸ ಆಗಿಲ್ಲ. ಒಬ್ಬ ದೇವರು ಅಂತ ತಿಳ್ಕೊಬೇಕು, ಇಂಥ ಶಾಸಕರನ್ನ ಬಿಟ್ಟರೆ ನಾವು ಜೀವಮಾನದಲ್ಲಿ ಅಂಥ ಶಾಸಕರನ್ನ ಪಡೆಯೋಕ್ಕಾಗಲ್ಲ. ನಮಗೆ ನಾನು 25 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ. ಜೆಡಿಎಸ್ದು ನಮ್ಮದು ಮಾಗಡಿ ಕ್ಷೇತ್ರ ಇತ್ತು, ಇವತ್ತು ಯಶವಂತಪುರ ಆಗದೆ. ಜೆಡಿಎಸ್ ಯಾವುದೇ ಕೆಲಸ ಕಾರ್ಯ ಆಗಿಲ್ಲ, ಬಡವ್ರಿಗೆ ಒಂದು ಓಲ್ಡ್ ಪೆನ್ಷನ್ ಇಲ್ಲ, ಇವರೇನಿದ್ರು ಬರ್ತಾರೆ, ಹಂಗೂ ಜೆಡಿಎಸ್ ಎರಡು ಮುಖ್ಯಸಲ್ಲಿ ಗೆದ್ದಿದೆ, ಇಲ್ಲಿ ಏನು ಕೆಲಸ ಆಗಿಲ್ಲ. ಇವತ್ತು ನಮ್ಮ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಗೌಡರು ನಮಗೆ ಯಶವಂತಪುರ ಕ್ಷೇತ್ರಕ್ಕೆ ನಮ್ಮ ಜನಗಳಿಗೆ ಒಬ್ಬ ದೇವರು ಅಂತ ತಿಳ್ಕೊಬೇಕು, ಇಂಥ ಶಾಸಕರನ್ನ ಬಿಟ್ಟರೆ ನಾವು ಜೀವಮಾನದಲ್ಲಿ ಅಂಥ ಶಾಸಕರನ್ನ ಪಡೆಯೋಕ್ಕಾಗಲ್ಲ. ಇದು ನಾನು ಹೇಳೋ ಅಂತ ಮಾತು. ನಾನು ಸುಮಾರು ರಾಜಕೀಯ ಮಾಡಿದ್ದೀನಿ, ಎಲ್ಲ MLAಗಳು ನೋಡಿದ್ದೀನಿ, ನನಗಿಂತ ಮುಂದೆ ಇರ್ತಾರೆ. ನಾನು ಅದೇ ಬೇಸಿಕಲ್ಲಿ ಬಂದಿದ್ದೀನಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇಂಥ ಮನಸ್ಸನ್ನು ನಾವು ಪಡೆಯೋಕ್ಕೆ ಪುಣ್ಯ ಮಾಡಿದ ನಮ್ಮ ಯಶವಂತಪುರ ಜನಪದವರು, ನಮ್ಮ ಚುಂಚುಮೇಪ ಪಂಚಾಯಿತಿ ಜನಾಂಗಗಳು ಎಲ್ಲರೂ ದಯವಿಟ್ಟು ನಮ್ಮ ಎಸ್ ಟಿ ಸೋಮಶೇಖರ್ಗೆ ಓಟ್ ಹಾಕಬೇಕು. ಕ್ರಮ ಸಂಖ್ಯೆ 5 ಎಸ್ ಟಿ ಸೋಮಶೇಖರ್ ಕಮಲದ ಗುರುತಿಗೆ ಮತ ಹಾಕ್ಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಸರ್.